ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಶುಟಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಆಗಸ್ಟ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋನ ಆರಂಭ ಮಾಡೋದಕ್ಕೆ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಅನ್ನು ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ವಿಶ್ವದ ಮೊದಲ ಚಕ್ರಗಳ ಮೇಲಿನ ಮ್ಯೂಸಿಯಂ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ಇನ್ ವಿಚ್ ಸಿಟಿ ಇಸ್ ಎ ವರ್ಲ್ಡ್ ಫಸ್ಟ್ ಮ್ಯೂಸಿಯಂ ಆನ್ ವೀಲ್ಸ್ ಇನಾಗ್ರೇಟೆಡ್ ಇರೋ ಉತ್ತರ ಆಪ್ಷನ್ ಎ ಕೋಲ್ಕತ್ತಾದಲ್ಲಿ ಭಾರತದ ಸ್ವಾತಂತ್ರ್ಯದ ಎಪ್ಪತ್ತೈದನೇ ವಾರ್ಷಿಕೋತ್ಸವದ ನೆನಪಿಗಾಗಿ ಪಶ್ಚಿಮ ಬಂಗಾಳದ ಸಾರಿಗೆ ಮತ್ತು ವಸತಿ ಇಲಾಖೆಯು ಕೋಲ್ಕತ್ತಾ ನಗರದಲ್ಲಿ ಭಾರತದ ಮೊದಲ ಚಕ್ರಗಳ ಮೇಲಿನ ಅಥವಾ ಟ್ರಾಮ್ನಲ್ಲಿ ಮ್ಯೂಸಿಯಂ ಅನ್ನು ಆರಂಭಿಸಿದೆ ಸ್ವಾತಂತ್ರ್ಯ ಹೋರಾಟ ವಿಭಜನೆ ಮತ್ತು ಸಾವಿರದ ಒಂಬೈನೂರ ನಲವತ್ತೇಳರ ಘಟನೆಗಳಿಂದ ಜನರ ಒಗ್ಗಟ್ಟು ಹೇಗೆ ಉಳಿಯಿತು ಎಂಬುದನ್ನು ಸಂಕೇತಿಸುವ ವಿಶ್ವದ ಮೊದಲ ಮ್ಯೂಸಿಯಂ ಅನ್ನ ಕೋಲ್ಕತ್ತಾ ಪಡೆದಿದೆ ಇತ್ತೀಚೆಗೆ ಯಾವ ದೇಶವು ಮೂರು ಮಕ್ಕಳ ನೀತಿಯನ್ನ ಅನುಮೋದಿಸಿದೆ ರೀಸೆಂಟ್ಲಿ ವಿಚ್ ಕಂಟ್ರಿ ಹ್ಯಾಸ್ ಅಪ್ರೂವ್ಡ್ ತ್ರೀ ಚೈಲ್ಡ್ ಪಾಲಿಸಿ ಇದರ ಉತ್ತರ ಆಪ್ಷನ್ ಬಿ ಚೀನಾ ದೇಶ ವಿಶ್ವದ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರುವ ಚೀನಾದಲ್ಲಿ ಮಕ್ಕಳ ಜನನ ಪ್ರಮಾಣದಲ್ಲಿನ ಕ್ಷೀಣತೆಯನ್ನು ತಡೆಗಟ್ಟುವ ಗುರಿಯೊಂದಿಗೆ ಆಡಳಿತಾರೂಢ ಕಮ್ಯುನಿಸ್ಟ್ ಪಕ್ಷದ ಪ್ರಸ್ತಾಪಿತ ಮೂರು ಮಕ್ಕಳ ನೀತಿಯನ್ನ ಚೀನಾದ ರಾಷ್ಟ್ರೀಯ ಶಾಸಕಾಂಗ ಅಧಿಕೃತವಾಗಿ ಅನುಮೋದಿಸಿದೆ ಈ ಮೂಲಕ ಚೀನಾ ದಂಪತಿಗಳು ಮೂರು ಮಕ್ಕಳನ್ನು ಹೊಂದಲು ಅವಕಾಶ ಮಾಡಿಕೊಡುವ ಪರಿಷ್ಕೃತ ಜನಸಂಖ್ಯಾ ಮತ್ತು ಕುಟುಂಬ ಯೋಜನಾ ಕಾನೂನನ್ನು ಜಾರಿಗೊಳಿಸಲಾಗಿದೆ ಮೂರು ದಶಕಗಳಿಂದ ಜಾರಿಯಲ್ಲಿದ್ದಂತಹ ಒಂದು ಮಗುವಿನ ನೀತಿಯಿಂದ ನಾಲ್ಕುನೂರು ಮಿಲಿಯನ್ಗಿಂತಲೂ ಹೆಚ್ಚು ಜನನಗಳನ್ನು ತಡೆ ಹಿಡಿಯಲಾಗಿದೆ ಎಂದು ಚೀನಾದ ಅಧಿಕಾರಿಗಳು ಹೇಳಿದ್ದಾರೆ ಅರ್ಹರಿಗೆ ಶೇಕಡಾ ನೂರರಷ್ಟು ಕೋವಿಡ್ ಲಸಿಕೆ ಹಾಕಿಸಿದ ದೇಶದ ಮೊದಲ ಜಿಲ್ಲೆ ಯಾವುದು ವಿಚ್ ಈಸ್ ದಿ ಫಸ್ಟ್ ಡಿಸ್ಟಿಕ್ ಇನ್ ಕಂಟ್ರಿ ಟು ರೀಚ್ ಹಂಡ್ರೆಡ್ ಪರ್ಸೆಂಟ್ ವ್ಯಾಕ್ಸಿನೇಷನ್ ಟು ಎಲಿಜಿಬಲ್ಸ್ ಉತ್ತರ ಆಪ್ಷನ್ ಬಿ ಕೇರಳದ ವಯನಾಡ್ ಜಿಲ್ಲೆ ಕೇರಳದ ವಯನಾಡ್ ಸುಮಾರು ಶೇಕಡ ನೂರರಷ್ಟು ಲಸಿಕೆಗೆ ಅರ್ಹರಿರುವವರಿಗೆ ಕೋವಿಡ್ ಲಸಿಕೆ ಹಾಕಿದ ದೇಶದ ಮೊದಲ ಜಿಲ್ಲೆ ಎಂಬ ಗೌರವಕ್ಕೆ ಪಾತ್ರರಾಗಿದೆ ಜನವರಿ ಹದಿನಾರರಂದು ಜಿಲ್ಲೆಯಲ್ಲಿ ಲಸಿಕೆ ಹಾಕುವ ಪ್ರಕ್ರಿಯೆ ಪ್ರಾರಂಭವಾಗಿತ್ತು ಮತ್ತು ಜಿಲ್ಲೆಯ ಅರ್ಹರಿಗೆ ಸಂಪೂರ್ಣವಾಗಿ ಲಸಿಕೆ ಹಾಕಿದ ದೇಶದ ಮೊದಲ ಜಿಲ್ಲೆ ಆಗಬೇಕು ಎಂಬ ಗುರಿ ಸಾಧಿಸಲು ಈ ಒಂದು ವಯನಾಡ್ ಜಿಲ್ಲಾಡಳಿತ ಫೆಬ್ರವರಿಯಲ್ಲಿ ಸಿದ್ಧತೆಗಳನ್ನು ಆರಂಭಿಸಿತ್ತು ವಿಶ್ವದ ಮೊದಲ ಜೈವಿಕ ಬ್ಯಾಂಕನ್ನು ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಸ್ಥಾಪಿಸಲಾಗ್ತಾ ಇದೆ ಇನ್ ವಿಚ್ ಸ್ಟೇಟ್ ಸ್ಲ್ಯಾಶ್ ಯೂನಿಯನ್ ಟೆರಿಟರಿ ದಿ ವರ್ಲ್ಡ್ಸ್ ಫಸ್ಟ್ ಬಯೋ ಬ್ಯಾಂಕ್ ಈಸ್ ಬೀಂಗ್ ಸೆಟ್ ಅಪ್ ಉತ್ತರ ಆಪ್ಷನ್ ಎ ದೆಹಲಿಯಲ್ಲಿ ದೆಹಲಿಯ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಅಥವಾ ಎಐ ಐ ವಿಶ್ವದ ಮೊದಲ ಬಯೋ ಬ್ಯಾಂಕ್ ಅನ್ನು ಸ್ಥಾಪಿಸಲಾಗುವುದು ಅಂತ ಕೇಂದ್ರ ಆಯುಷ್ ಸಚಿವ ಸರ್ಬಾನಂದ್ ಸೋನೋವಾಲ್ ಅವರು ತಿಳಿಸಿದ್ದಾರೆ ಸಾರ್ವಜನಿಕ ಆಯುರ್ವೇದ ಔಷಧ ಮತ್ತು ಸಂಶೋಧನಾ ಸಂಸ್ಥೆಯಾದ ಎ ಐ ಐ ಎರಡು ಸಾವಿರದ ಹದಿನೈದರಲ್ಲಿ ಇದು ಸ್ಥಾಪನೆಯಾಗಿದೆ ಇದು ಆಯುಷ್ ಸಚಿವಾಲಯದ ಅಡಿಯಲ್ಲಿ ರಚಿಸಲಾಗಿರುವಂತಹ ಒಂದು ಸ್ವಾಯುತ್ತ ಸಂಸ್ಥೆಯಾಗಿದೆ ಇತ್ತೀಚೆಗೆ ಭಾರತೀಯ ನೌಕಾಪಡೆಯು ಯಾವ ದೇಶದ ನೌಕಾಪಡೆಯೊಂದಿಗೆ ಜಂಟಿ ಮಾರ್ಗದರ್ಶನ ದಾಖಲೆಗೆ ಸಹಿ ಹಾಕಿದೆ ರೀಸೆಂಟ್ಲಿ ಇಂಡಿಯನ್ ನೇವಿ ಹ್ಯಾ ಸೈನ್ಡ್ ಎ ಜಾಯಿಂಟ್ ಗೈಡೆನ್ಸ್ ಡಾಕ್ಯುಮೆಂಟ್ ವಿತ್ ವಿಚ್ ಕಂಟ್ರೀಸ್ ನೇವಿ ಇದರ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ ದೇಶದ ಒಂದು ನೌಕಾಪಡೆ ಭಾರತೀಯ ನೌಕಾಪಡೆ ಮತ್ತು ಆಸ್ಟ್ರೇಲಿಯಾದ ನೌಕಾಪಡೆಯು ಇತ್ತೀಚೆಗೆ ನೌಕಾಪಡೆಗೆ ಸಂಬಂಧಿಸಿದಂತೆ ಜಂಟಿ ಮಾರ್ಗದರ್ಶನಕ್ಕೆ ಸಹಿ ಹಾಕಿದೆ ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ಕರಂಬೀರ್ ಸಿಂಗ್ ಮತ್ತು ಆಸ್ಟ್ರೇಲಿಯಾದ ನೌಕಾಪಡೆಯ ಮುಖ್ಯಸ್ಥ ವೈಸ್ ಅಡ್ಮಿರಲ್ ಮೈಕೆಲ್ ಜೆ ನೂನಾನ್ ಅವರು ಈ ದಾಖಲೆಗೆ ಸಹಿ ಹಾಕಿದ್ದಾರೆ ದ್ವಿಪಕ್ಷೀಯವಾಗಿ ಅಥವಾ ಬಹುಪಕ್ಷೀಯವಾಗಿ ನಿರ್ಣಯವನ್ನು ತೆಗೆದುಕೊಳ್ಳಲು ಈ ಎರಡೂ ಪಡೆಗಳಿಗೆ ಈ ದಾಖಲೆ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸಲು ಯಾವ ಸಂಸ್ಥೆ ಯುನೆಸ್ಕೋದೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ವಿಚ್ ಆರ್ಗನೈಜೇಷನ್ ಹ್ಯಾಸ್ ಪಾರ್ಟ್ನರ್ಡ್ ವಿತ್ ಯುನೆಸ್ಕೋ ಟು ಸೆಲೆಬ್ರೇಟ್ ಇಂಡಿಯಾಸ್ ರಿಚ್ ಕಲ್ಚರಲ್ ಹೆರಿಟೇಜ್ ಉತ್ತರ ಆಪ್ಷನ್ ಡಿ ನೆಟ್ಫ್ಲಿಕ್ಸ್ ಜನಪ್ರಿಯ ಆ್ಯನಿಮೇಟೆಡ್ ಸರಣಿ ಮೈಟಿ ಲಿಟಲ್ ಭೀಮ್ ಮೂಲಕ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸಲು ನೆಟ್ಫ್ಲಿಕ್ಸ್ ಮತ್ತು ಯುನೆಸ್ಕೋ ಪಾಲುದಾರಿಕೆಯನ್ನು ಮಾಡಿಕೊಂಡಿವೆ ಈ ಸರಣಿಯ ಮೊದಲ ವಿಡಿಯೋವನ್ನು ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಬಿಡುಗಡೆ ಮಾಡಲಾಗಿದೆ ಸುದ್ದಿಯಲ್ಲಿರುವ ಯುನೈಟ್ ಅವೇರ್ ಟೆಕ್ ಯಾವುದಕ್ಕೆ ಸಂಬಂಧಿಸಿದೆ ವಾಟ್ ಈಸ್ ಯುನೈಟ್ ಅವೇರ್ ಟೆಕ್ ವಿಚ್ ಈಸ್ ಇನ್ ನ್ಯೂಸ್ ಉತ್ತರ ಆಪ್ಷನ್ ಎ ವಿಶ್ವಸಂಸ್ಥೆಯ ಶಾಂತಿ ಪಾಲಕರನ್ನು ರಕ್ಷಿಸುವ ತಂತ್ರಜ್ಞಾನ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ವಿಶ್ವಸಂಸ್ಥೆಯ ಶಾಂತಿ ಪಾಲಕರನ್ನು ರಕ್ಷಿಸಲು ಹಾಗೂ ಸಹಾಯ ಮಾಡಲು ಯುನೈಟ್ ಅವೇರ್ ಟೆಕ್ ಅನ್ನು ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಇವರು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ನಡೆದ ತಂತ್ರಜ್ಞಾನ ಮತ್ತು ಶಾಂತಿ ಪಾಲನೆ ಸಮ್ಮೇಳನದಲ್ಲಿ ಈ ಒಂದು ಘೋಷಣೆಯನ್ನು ಮಾಡಿದರು ಇತ್ತೀಚೆಗೆ ಎಫ್ ಜಟ್ಗಳನ್ನು ರಕ್ಷಿಸಲು ಸುಧಾರಿತ ಚಾಫ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ವಿಚ್ ಆರ್ಗನೈಸೇಷನ್ ಹ್ಯಾಸ್ ಡೆವಲಪ್ಡ್ ಅಡ್ವಾನ್ಸ್ಡ್ ಚಾಫ್ ಟೆಕ್ನಾಲಜಿ ಟು ಪ್ರೊಟೆಕ್ಟ್ ಐಎಎಫ್ ಜಟ್ಸ್ ಉತ್ತರ ಆಪ್ಷನ್ ಬಿ ಡಿಆರ್ ಡಿಒ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಸುಧಾರಿತ ಚಾಫ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ ಭಾರತೀಯ ವಾಯುಪಡೆ ಯುದ್ಧ ವಿಮಾನಗಳನ್ನು ಶತ್ರುಗಳ ರಾಡಾರ್ ಮಾರ್ಗದರ್ಶಿತ ಕ್ಷಿಪಣಿಗಳಿಂದ ರಕ್ಷಿಸಲು ಇದನ್ನು ಬಳಸಲಾಗುತ್ತದೆ ಈ ಮಹತ್ವದ ತಂತ್ರಜ್ಞಾನವನ್ನು ಡಿಆರ್ಡಿಒ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದೆ ವಿಪತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಪಾಲುದಾರರಾಗಲು ಭಾರತವು ಯಾವ ದೇಶದೊಂದಿಗೆ ಸಹಿ ಹಾಕಿದೆ ವಿಚ್ ವಿಚ್ ಕಂಟ್ರಿ ಡಿಡ್ ಇಂಡಿಯಾ ಸೈನ್ ದಿ ಪಾರ್ಟ್ನರ್ಶಿಪ್ ಫಾರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದರ ಉತ್ತರ ಆಪ್ಷನ್ ಡಿ ಬಾಂಗ್ಲಾದೇಶದೊಂದಿಗೆ ಈ ವರ್ಷ ಮಾರ್ಚ್ ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸಹಿ ಹಾಕಲಾದ ವಿಪತ್ತು ನಿರ್ವಹಣಾ ಕ್ಷೇತ್ರದಲ್ಲಿನ ಸಹಕಾರದ ಕುರಿತು ತಿಳುವಳಿಕೆ ಒಪ್ಪಂದಕ್ಕೆ ಕೇಂದ್ರ ಸಚಿವ ಸಂಪುಟ ಇತ್ತೀಚೆಗೆ ಅನುಮೋದನೆ ನೀಡಿದೆ ಇದು ವಿಪತ್ತು ನಿರ್ವಹಣಾ ಕ್ಷೇತ್ರದಲ್ಲಿನ ಸನ್ನದ್ಧತೆ ಪ್ರತಿಕ್ರಿಯೆ ಮತ್ತು ಸಾಮರ್ಥ್ಯ ವೃದ್ಧಿಯ ಕ್ಷೇತ್ರಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಎರಡೂ ದೇಶಗಳು ಸಂಬಂಧಿತ ಮಾಹಿತಿ ಮತ್ತು ಇತರೆ ವೈಜ್ಞಾನಿಕ ದತ್ತಾಂಶಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ವಿಪತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಅಧಿಕಾರಿಗಳಿಗೆ ತರಬೇತಿ ಹಾಗೂ ದ್ವಿಪಕ್ಷೀಯವಾಗಿ ಜಂಟಿ ವಿಪತ್ತು ನಿರ್ವಹಣಾ ವ್ಯಾಯಾಮಗಳನ್ನು ನಡೆಸಲಿವೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳು ಮಲೇಷ್ಯಾದ ನೂತನ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಇಸ್ಮಾಯಿಲ್ ಸಾಬ್ರಿ ಯಾಕೂಬ್ ಸುದ್ದಿಯಲ್ಲಿರುವ ಆರೋಗ್ಯ ಅನ್ವೇಷಣೆ ಅಥವಾ ಹೆಲ್ತ್ ಕ್ವೆಸ್ಟನ್ನು ಯಾರು ಉದ್ಘಾಟಿಸಿದರು ಕೆ ಶಿವನ್ ಅವರು ಭಾರತದಾದ್ಯಂತ ಇಪ್ಪತ್ತು ಖಾಸಗಿ ಆಸ್ಪತ್ರೆಗಳು ಆರೋಗ್ಯಕ್ಕೆ ಸಂಬಂಧಿಸಿರುವ ಅನ್ವೇಷಣೆಯನ್ನು ಕೈಗೊಳ್ಳಲಿವೆ ವಿಶ್ವದಲ್ಲಿ ಕ್ರಿಪ್ಟೋ ಅಳವಡಿಕೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿದೆ ಅತಿ ಕಡಿಮೆ ವಾಯು ಮಾಲಿನ್ಯ ಹೊಂದಿರುವಂತಹ ನಗರ ಯಾವುದು ಬ್ರಿಟಿಷ್ ಹೌಸ್ ಕಂಪನಿ ಅಥವಾ ಬ್ರಿಟಿಷ್ ಕಂಪನಿ ಹೌಸ್ ಫ್ರೆಶ್ ವರದಿಯ ಪ್ರಕಾರ ಸಿಡ್ನಿ ನಗರ ಅತಿ ಕಡಿಮೆ ವಾಯು ಮಾಲಿನ್ಯ ಹೊಂದಿರುವಂತಹ ಒಂದು ನಗರ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ವಿಶ್ವ ಅಥ್ಲೆಟಿಕ್ಸ್ ಯು ಟ್ವೆಂಟಿ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶ ಆಯೋಜನೆ ಮಾಡ್ತಾ ಇದೆ ಕೀನ್ಯಾ ದೇಶ ಎರಡು ಸಾವಿರದ ಇಪ್ಪತ್ತೊಂದರ ಬ್ರಿಕ್ಸ್ ಕೈಗಾರಿಕಾ ಮಂತ್ರಿಗಳ ಐದನೇ ಸಭೆಯ ಅಧ್ಯಕ್ಷತೆ ಯಾವ ದೇಶ ವಹಿಸಿದೆ ಭಾರತ ದೇಶ ನಾಲ್ಕುನೂರು ಕಿಲೋಮೀಟರ್ ಮ್ಯಾರಾಥಾನ್ ಪಂದ್ಯ ಜಜ್ಬಾ ಈ ತಿರಂಗವನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಆಯೋಜನೆ ಮಾಡಿತ್ತು ಆಸ್ಪತ್ರೆ ಆವರಣದಲ್ಲಿಯೇ ಅಗ್ನಿಶಾಮಕ ಕೇಂದ್ರವನ್ನು ಸ್ಥಾಪಿಸಿದ ಭಾರತದ ಮೊದಲ ಆಸ್ಪತ್ರೆ ಯಾವುದು ನವದೆಹಲಿಯ ಏಮ್ಸ್ ಆಸ್ಪತ್ರೆಯ ಆವರಣದಲ್ಲಿಯೇ ಅಗ್ನಿಶಾಮಕ ಕೇಂದ್ರವನ್ನು ಸ್ಥಾಪನೆ ಮಾಡಿದೆ ಕ್ರಾಂತಿಯ ಕನಸು ಜಯಪ್ರಕಾಶ್ ನಾರಾಯಣ್ ಅವರ ಜೀವನ ಚರಿತ್ರೆ ಎಂಬ ಪುಸ್ತಕದ ಲೇಖಕರು ಯಾರು ಸುಜಾತ ಪ್ರಸಾದ್ ಮತ್ತು ಬಿಮಲ್ ಪ್ರಸಾದ್ ನಿನ್ನೆ ಪ್ರಶ್ನೆಗಳ ಉತ್ತರಗಳು ಅಮೆರಿಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪಡೆಯಲಿರುವ ಮೊದಲ ಭಾರತೀಯ ಯಾರು ಮಹಾತ್ಮ ಗಾಂಧೀಜಿಯವರು ಶಾ ನವಾಜ್ ಆಯೋಗವು ಯಾರ ಸಾವಿನ ಕುರಿತ ತನಿಖೆಗಾಗಿ ನೇಮಕಗೊಂಡಿತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸಾವಿನ ತರ್ ಕುರಿತ ಒಂದು ತನಿಖೆಗಾಗಿ ಶಾ ನವಾಜ್ ಆಯೋಗ ನೇಮಕಗೊಂಡಿತ್ತು ನಿಮಗಾಗಿ ಪ್ರಶ್ನೆಗಳು ವಿಶ್ವದ ಮೊದಲ ಚಕ್ರಗಳ ಮೇಲಿನ ಮ್ಯೂಸಿಯಂ ಅನ್ನ ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ಅರ್ಹರಿಗೆ ಶೇಕಡಾ ನೂರರಷ್ಟು ಕೋವಿಡ್ ಲಸಿಕೆ ಹಾಕಿದ ದೇಶದ ಮೊದಲ ಜಿಲ್ಲೆ ಯಾವುದು ಇವೆರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ ಎಷ್ಟು ಜನ ಸರಿಯಾದ ಉತ್ತರಗಳನ್ನು ಇವತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಡ್ತೀರಾ ಅಂತ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಫೇಸ್ಬುಕ್ ಪೇಜ್ಗಳಿಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಈ ನಂಬರ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಮೆಸೇಜ್ ಮಾಡಿ ಈ ನಂಬರ್ಗೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಮೆಸೇಜ್ ಮಾಡಿದವರಿಗೆ ಈ ಎಲ್ಲ ಗ್ರೂಪ್ಗಳ ಲಿಂಕ್ಗಳನ್ನು ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ನೀವು ನೇರವಾಗಿ ಜಾಯ್ನ್ ಆಗಿ ಧನ್ಯವಾದ